ಮನೆಯಲ್ಲಿ ಗೊತ್ತಿಲ್ಲದೆ ಹುಡುಗನ ಜೊತೆ ಓಡ್ ಬಂದ್ಬಿಟ್ಟಿದ್ದೀನಮ್ಮ. ಯಾರು? ಹೌದು, ಯಾಕೆ ಮಾಡಿದೆ ಈ ತರ? ಮದ್ವೆನೂ ಆಗ್ಬಿಟ್ಟಿದ್ದೀನಮ್ಮ. ಅಯ್ಯಯ್ಯೋ, ಏನ್ ಮಾಡ್ಬೇಕು ಕಣೆ? ನೀನು ಯಾರ ಜೊತೆ ಓಡ್ ಬಂದಿದ್ಯಾ? ನರೇಶ್ ಅಂತ ಅಮ್ಮ ಅವ್ರ ಹೆಸರು. ಅದು ಏನ್ ಕೆಲ್ಸ ಮಾಡಿದ್ದೀನಿ ಕಳ್ಯ ನೀನು? ಅಮ್ಮ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಮ್ಮ. ಅಮ್ಮ ಅಮ್ಮ, ನಾನೇ ನರೇಶ್ ಅಂತ ಅಮ್ಮ. ಹಲೋ, ಅಮ್ಮ ನರೇಶ್ ಅಂತ ಅಮ್ಮ. ಅದೇ ಓಡ್ಕೊಂಡ್ ಬಂದ್ವಿ ಬಿಡಿ ಅಮ್ಮ, ಬೆಂಗಳೂರಿಗೆ ಬಂದ್ಬಿಟ್ಟಿದ್ವಿ. ಅಮ್ಮ ನಾನು ನಿಮ್ ಸೀರಿಯಲ್ ಅಲ್ಲಿ ವರ್ಕ್ ಮಾಡ್ತಿದ್ದೆ ಅಮ್ಮ. ಇದು ಸೀತಾವಲ್ಲಭದಲ್ಲಮ್ಮ. ಎಡಿಟರ್? ಎಡಿಟರ್ ಅಮ್ಮ, ನನ್ನ ಎಡಿಟರ್ ವರ್ಕ್ ಮಾಡ್ತಿದ್ದೆ. ಹೌದಮ್ಮ, ಈಗ ಬ್ಯಾಂಗ್ಳೂರಿಗೆ ಬಂದಿದ್ದೀವಮ್ಮ. ಈಗ ಇಲ್ಲಿಂದ ಈಗ ಮಂಡ್ಯಕ್ಕೆ ಹೋಗ್ತಾ ಇದೀವಿ. ಈಗ ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ. ಅವ್ರ ಮನೆಯಿಂದ ಓಡ್ಸ್ಕೊ ಏನಂದ್ರೆ ಅವ್ರ ಫ್ಯಾಮಿಲಿ ಅವರೆಲ್ಲ ಓಡ್ ಬರ್ತಿ ಅಂದ್ರೆ ನಮ್ನ ಫಾಲೋ ಮಾಡ್ತಿದಾರೆ. ಇಲ್ಲಿ ಕೆಲಸ ಮಾಡಬಾರ್ದಾಗಿತ್ತು ನರೇಶ್. ನನ್ ಏನೇ ಅನ್ನೋ ಹಿರಿಯರ್ ಆಗಿ ಹೇಳ್ತಾ ಇದ್ದೀನಿ ಕಣೆ, ನಿಜವಾಗ್ಲೂ ನಂಗೆ ಶಾಕ್. ನೀವು ಸ್ವಲ್ಪ ತಾಳ್ಮೆಯಿಂದ ಒಪ್ಸ್ಕೋಬೇಕಾಗಿತ್ತು ತಂದೆ ತಾಯಿನ. ಅಷ್ಟೆಲ್ಲ ಏನಾದ್ಯಾ, ಏನ್ ಕಾವ್ಯಾ? ನಿಮ್ ತಂದೆ ಏನ್ ಹೇಳ್ತಾ ಇದಾರೆ? ನಿಮ್ ತಂದೆಗೇನು ಗೊತ್ತಿಲ್ವಾ? ಅದೇ ಅವರಿಗೆ ಗೊತ್ತಿತ್ತು ಅಮ್ಮ, ಹೇಳ್ದೆ ಬಟ್ ಅಕ್ಸೆಪ್ಟ್ ಮಾಡ್ಲಿಲ್ಲ. ತುಂಬಾ ಟ್ರೈ ಮಾಡಿದ್ವಿ, ಅವ್ರು ಏನಂದ್ರು ಅಕ್ಸೆಪ್ಟ್ ಮಾಡ್ಲಿಲ್ಲ. ಅಯ್ಯೋ, ಏನ್ ಮಾಡೋದು ಇವಾಗ? ಈ ತರ ಯಾವ್ದಕ್ಕೂ ವೇಟ್ ಮಾಡ್ಬೇಕಾಗಿತ್ತು ಕಾಗೆ. ನಿಮ್ ಚಿಕ್ಕವಳು ಗೊತ್ತಾದ ತಕ್ಷಣ ಬೇರೆಯವ್ರ ಜೊತೆ ಮದ್ವೆ ಫಿಕ್ಸ್ ಮಾಡಕ್ ನೋಡ್ಬಿಟ್ರು, ಅದಕ್ಕೆ ಅಷ್ಟ ಅರ್ಜೆಂಟ್ ಅಲ್ಲಿ ಓಡ್ ಬಂದಿದ್ದು. ಮದ್ವೆ ಮಾಡಲ್ಲ ಅಂತ ಹೇಳ್ಬೇಕಾಗಿತ್ತು, ಇವಾಗ ನಾನು ಮದ್ವೆ ಮಾಡಲ್ಲ ಅಂತ ಹೇಳ್ಬೇಕಾಗಿತ್ತು. ತುಂಬಾ ಫೋರ್ಸ್ ಮಾಡಿದ್ರಮ್ಮ. ನಮ್ಗೇನು ಆಪ್ಷನ್ ಇಲ್ಲ, ಓಡ್ ಬಂದ್ಬಿಟ್ರಿ ಅಮ್ಮ. ಈಗ ಏನಾದ್ರು ಒಂದ್ ಹೆಲ್ಪ್ ಮಾಡ್ತೇವೆ ಅಮ್ಮ. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಒಂದ್ ಸಜೆಷನ್ ತರ ನಾನು ಹೆಂಗಾದ್ರು, ನಮ್ಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ಈಗ ಮೈಸೂರ್ ಕಡೆ ಹೋಗ್ತೀನಿ ಅಂದ್ರೆ ಅವ್ರು ಯಾರೋ ಅವ್ರ ಚಿಕ್ಕಪ್ಪ ಅಂತ ಆ ಕಡೆಯಿಂದ ಬರ್ತಿದಾರೆ. ಈ ಕಡೆ ಬೆಂಗಳೂರ್ ಕಡೆ ಬರೋಣ ಅಂದ್ರೆ ಅವ್ರೇನೋ ಹಾಸನ್ ಕಡೆಯಿಂದ ಬರ್ತಿದಾರಮ್ಮ. ಬಹಳ ಟೆನ್ಷನ್ ಆಗೋಗ್ಬಿಟ್ಟಿದೆ. ಇದು ಫಸ್ಟ್ ಟೈಮ್ ಅಮ್ಮ ನಾನು ಈ ತರ ಬರ್ತಿರೋದು. ರಿಜಿಸ್ಟರ್ ಇಲ್ಲಮ್ಮ, ಇದು ಒಂದು ದೇವಸ್ಥಾನ ಇತ್ತಮ್ಮ. ಇದು ಚಾಮುಂಡಿ ಇದು ಯಾವ್ದು ಅದು ಚಾಮುಂಡೇಶ್ವರ ಅಮ್ಮ. ಇಲ್ಲೇ ನಿಮ್ ಬ್ಯಾಂಗ್ಳೂರು ಕೆಂಗೇರಿ ಹತ್ರಮ್ಮ. ಕೆಂಗೇರಿ ಬಸ್ ಸ್ಟಾಪ್ ಇದೆಯಲ್ಲ, ಅಲ್ಲಿ ಬಸ್ ಸ್ಟಾಪ್ ಕೆಳಗಡೆನೆ ಅಮ್ಮ ಒಂದು ಟೆಂಪಲ್ ಇದೆ ಅಮ್ಮ. ಭಟ್ರಿಗೆ ಒಂದು 1,000 ರೂಪಾಯಿ ಕೊಟ್ಟೆ, ಭಟ್ರು ಹೂ ಅಂತೇಳಿ ಅಲ್ಲೇ ಮದುವೆ ಮಾಡ್ಬಿಟ್ರಮ್ಮ. ಫೋಟೋ ಫೋಟೋ ಇಟ್ಕೊಂಡಿದ್ವಿ ಅಮ್ಮ. ಹೌದಮ್ಮ, ಈಗ ಇವ್ರು ಅಳ್ತಿದಾರೆ, ಎಂತ ಮಾಡೋ ಅಂತ ಗೊತ್ತಾಗ್ತಿಲ್ಲ. ನಾವು ಅಮ್ಮ ಏನ್ ಮಾಡೋದಮ್ಮ, ನಂಗೆ ತುಂಬಾ ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ ಅಮ್ಮ. ಏ ಅಳ್ಬೇಡ ಕಣೆ, ಇವಾಗ ಧೈರ್ಯ, ಮದ್ವೆ ಆಗ್ತಿಲ್ಲ ಅಂತ ಹೇಳ್ಬಿಡು ಅಷ್ಟೇ. ನಿಮ್ ಹೆಸರ ಹೇಳ್ಬಿಟ್ಟಿದ್ವಿ, ಈಗ ನೀವೇ ಸಾಕ್ಷಿ ಅಮ್ಮ. ಅವ ಯಾರ ಹೆಸರು ಸಿಕ್ಕಿಲ್ಲ ಅಮ್ಮ, ನೀವು ಮಾತಾಡ್ತೀರ ಅಂತ ನಿಮ್ ಹೆಸರು ಹೇಳ್ಬಿಟ್ವಿ ಅಮ್ಮ. ಅಮ್ಮ ಏನ್ ಮಾಡುದು, ಅರ್ಜೆಂಟ್ ನಂಗೆ ಏನು ಹೊಡಿಲ ಇಲ್ಲ. ಇವ್ರಿಗೂ ಅಷ್ಟೇ, ಇವರು ಅಳ್ತಾ ಇದ್ರು. ಇನ್ನು ನೋಡಿ ಅಮ್ಮ, ಬೆಳಿಗ್ಗೆಯಿಂದ ಪಾಪ ಅಮ್ಮ, ಒಂದ್ 2 ದಿನದಿಂದ ಇನ್ನು ಪಾಪ ಇವ್ರು ಊಟನೇ ಮಾಡಿಲ್ಲ ಅಮ್ಮ. ಇದೆಲ್ಲ ಇದು ಈ ತರ ಆಗಿ ಹೇಳ್ಬೇಕಾಗಿತ್ತು ಕಣೆ. ಒಂದು ಮಾತಾದ್ರೆ ನಂಗೆ ಹೇಳಿಲ್ಲಲ್ಲ ಮೊದಲು.
ಮನೆಗೆ ಹೋಗ್ತಾ ಇದಾರೆ ಸರ್. ಅದೇ ಮ್ಯಾಮ್, ನಿಮ್ಮ ಪೊಲೀಸರು ನಿಮ್ಮ ಮನೆ ಹತ್ರನ ಬರ್ತಿದಾರಂತೆ ಮ್ಯಾಮ್. ನಿಮ್ಮ ಅಡ್ರೆಸ್ ಕೊಟ್ಟಿದ್ದೀನಿ ಸರ್. ಸರ್, ಅದೇ ಅವ್ರ ಮನೇಲಿ ಇದಾರಂತೆ ಸರ್. ಅವ್ರಿಗೆಲ್ಲ ಕಾಲ್ ಪೆಟ್ಟಾಗಿದೆ ಸರ್. ಸರ್, ನಂದೇನು ತಪ್ಪಿಲ್ಲ ಸರ್. ಸರ್, ನೀವು ಸೀದಾ ಮನೆಗೆ ಹೋಗಿ ಸರ್. ಅಲ್ಲಿ ಅವ್ರ ಮನೇಲಿ ಏನೋ ಪೆಟ್ಟಾಗಿದೆ ಅಂತ ಸರ್, ಕಾಲಿಗೆ ಅಲ್ಲಿಗೆ ಹೋಗಿ ಸರ್. ನೋಡದ ಪುಟಗಳ ಮೂವಿಯಿಂದ ಪ್ರಾಂಕ್ ಮಾಡಿದ್ದು ರಿಯಲಿ ಸರಿ. ಮ್ಯಾಮ್, ಇದು ಹಲೋ ಪ್ರಾಂಕ್ ಪ್ರಾಂಕ್ ಮಾಡಿರೋದು. ಪ್ರಾಂಕ್ ಮಾಡಿದ್ದು ಅಮ್ಮ. ಅಮ್ಮ, ಇದು ನೋಡದ ಪುಟಗಳ ಮೂವಿ ನಂದು 21ನೇ ತಾರೀಕು ರಿಲೀಸ್ ಆಗ್ತಿದೆ. ಸೊ ಯಾರಾದ್ರೂ ನಿಮಗೆ ಗೊತ್ತಿರೋ ನಿಜ ಅಲ್ಲ ಪ್ರಾಂಕ್ ಪ್ರಾಂಕ್ ಮಾಡಿದ್ದು. ಅಯ್ಯೋ ಇಲ್ಲ ಅಮ್ಮ, ಪ್ರಾಂಕ್ ಮಾಡಿದ್ದು. ಇಲ್ಲ ಅಮ್ಮ, ಇಂಟರ್ವ್ಯೂ ಮಾಡ್ತಾ ಇದ್ರು ಯೂಟ್ಯೂಬ್ ಚಾನಲ್. ನೋಡಿ, ನಾನು ಆಕ್ಟಿಂಗ್ ಚೆನ್ನಾಗಿ ಮಾಡ್ತೀನಿ ಅಂತ ಗೊತ್ತಾಯ್ತಾ? ನಾನು ಮತ್ತೆ ಹೀರೋ ನರೇಶ್ ಅಲ್ಲ, ನಮ್ ಮೂವಿ ಹೀರೋ ಪ್ರೀತಮ್ ಅಂತ ಮಾತಾಡಿದ್ದು. ನಮಸ್ತೆ ಮ್ಯಾಮ್, ಸಾರಿ ಪ್ರೀತಮ್ ಅಂತ ಮಾತಾಡ್ತಿರೋದು ಈ ಮೂವಿ. ಬನ್ನಿ ಅಮ್ಮ ಮೂವಿ, ಪಾಪ ಕಾಲ್ ನೋವು ಮಾಡ್ಕೊಂಡಿದ್ದೀರ, ರೆಸ್ಟ್ ಮಾಡಿ. ಇದು ಮಾತ್ರ ನೀನ್ ಏನಾದ್ರೂ ತುಂಬಾ ದೊಡ್ಡ ಇದು ಮಾಡಿದ್ರೆ ನನ್ಗೆ ಏನಾದ್ರೂ ವಿಷಯ ತಿಳಿಸ್ಬೇಕು, ಈ ತರ ಮಾಡೋಕೆ ಹೋಗ್ಬೇಡ. ಅಮ್ಮ, ಯೂಟ್ಯೂಬ್ ಚಾನಲ್ ಇಂದ ಇಂಟರ್ವ್ಯೂಗೆ ಬಂದಿದ್ವಿ ನಾವು. ನೋಡದ ಪುಟಗಳು ನಮ್ ಕನ್ನಡ ಮೂವಿ ಇದೆ ಈಗ ಚೌಕದಾರ ಆದ್ಮೇಲೆ, ಇದು ನಂದ ಎರಡನೇ ಮೂವಿ, 21ನೇ ತಾರೀಕು ರಿಲೀಸ್ ಆಗ್ತಿದೆ. ಸೊ ಅವರು ಏನಾದ್ರೂ ಒಂದು ವಿಭಿನ್ನವಾಗಿ ಮಾಡ್ಬೇಕಲ್ವಾ, ಸೊ ಪ್ರಾಂಕ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ತರ ಪ್ರಾಂಕ್ ಮಾಡಿಸಿದ್ದು. ಯೂಟ್ಯೂಬ್ ಅಲ್ಲಿ ಹಳ್ಳಿ ಟಿವಿ ಅಂತ. ಹೇಳಿದಿರ ತಪ್ಪೇನ್ ಹೇಳಿಲ್ಲ, ತಪ್ಪಲ್ವಾ ಅದು? ಹಂಗೆ ಅಪ್ಪ ಅಮ್ಮ ನಮೋಸ ಮಾಡಿ ಓದ್ ಬರೋದು. ಗೊತ್ತಾಯ್ತಮ್ಮ, ಅದಕ್ಕೆ ಅಲ್ಲ ನೀವ್ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂತಾನೆ ಪ್ರಾಂಕ್ ಮಾಡಿದ್ದು. ನೀವ್ ಎಕ್ಸ್ಪೆಕ್ಟ್ ಮಾಡಿರಲ್ಲ, ಪ್ರಾಂಕ್ ಶಾಕ್ ಆಗ್ಬೇಕು ನೀವು ಅಂತಾನೆ ಶಾಕ್ ಪ್ರಾಂಕ್ ಮಾಡಿದ್ದು. ಮ್ಯಾಮ್, ಅದೇ ಈ ತಿಂಗಳು 21ಕ್ಕೆ ರಿಲೀಸ್ ಆಗ್ತಿದೆ, ನೀವು ವಿಶ್ ಮಾಡಿ ಅಮ್ಮ ಬರುತ್ತೆ. ಹಳ್ಳಿ ಟಿವಿ ಅಂತ ಚಾನಲ್, ಯೂಟ್ಯೂಬ್ ಚಾನಲ್, ಹಳ್ಳಿ ಟಿವಿ ಯೂಟ್ಯೂಬ್ ಚಾನಲ್, ಅದು ಇದು ಬರುತ್ತೆ. ಈಗ ನಮ್ದು 21ನೇ ತಾರೀಕು ನೋಡದ ಪುಟಗಳು ಮೂವಿ ರಿಲೀಸ್ ಆಗ್ತಿದೆ. ಸೊ ನಮ್ಮ ಮೂವಿ ಟೀಮಿಗೆ ವಿಶ್ ಮಾಡ್ಬೇಕು ನೀವು. ಇವಾಗ ನಿಮ್ ವಾಯ್ಸ್ ಕೇಳಿಸ್ತಿದೆ ಇಲ್ಲಿ. ನೋಡದ ಪುಟಗಳು ಒಂದು ಹೊಸ ಚಿತ್ರ ಬರ್ತಾ ಇದೆ,
ಈ ಚಿತ್ರಕ್ಕೆ ಈವಾಗ್ಲೇ ಒಂದು ಫ್ರಾಂಕ್ ಆಯ್ತು, ನನ್ಗೆ ನಿಜವಾಗ್ಲೂ ಭಯ ಆಯ್ತು. ಯಾಕೆಂದ್ರೆ ಇಬ್ರು ಏನ್ ಆಕ್ಟಿಂಗ್ ಮಾಡಿದ್ದಾರೆ ಅಂದ್ರೆ, ಆಕ್ಟಿಂಗ್ ಎಲ್ಲ ನಿಜವಾಗ್ಲೂ ನಡೆಯೋ ತರ ಮಾಡಿದ್ದಾರಲ್ಲ ಅವರು. ಸತ್ಯ ಅಂತ ಅನ್ಕೊಂಡೆ ನಾನು. ಇಬ್ರು ಇಬ್ರು ಪಾಡ್ಯ ಮತ್ತೆ ಪ್ರೀತಮ್ ಇಬ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದೇ ಪಿಕ್ಚರ್ ಕೂಡ ಸೂಪರ್ ಹಿಟ್ ಆಗುತ್ತೆ, ನಾನ್ ಇಮ್ಯಾಜಿನ್ ಮಾಡಬಹುದು. ಒಳ್ಳೇದಾ ಈ ಪಿಕ್ಚರ್ ಗೆ ಸೂಪರ್ ಹಿಟ್ ಆಗ್ಲಿ, ಫುಲ್ ಟೀಮ್ ಗೆ ಒಳ್ಳೇದಾಗ್ಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಸಾರಿ. ನಾನು ಕಾಲ್ ಮಾಡ್ತೀನಮ್ಮ ನಿಮ್ಗೆ ಆಮೇಲೆ. ಥ್ಯಾಂಕ್ಸ್ ಅಮ್ಮ, ಬೈ ಬೈ.